ಹಾಯ್ ಎವ್ರಿವನ್, ನಾವು ಇವತ್ತು ದುಬಾಯ್ ಬಗ್ಗೆ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ತಿಳ್ಕೊಳೋಣ. ಈ ಒಂದು ವಿಡಿಯೋನ ಲಾಸ್ಟ್ ಕಂಡ ನೋಡಿ, ಮಿಸ್ ಮಾಡಬೇಡಿ, ಲೈಕ್ ಮಾಡಿ. ದುಬಾಯಲ್ಲಿ ಹುಟ್ಟಿ ಬೆಳೆದಿರೋರನ್ನ ಎಮಿರೇಟ್ಸ್ ಅಂತಾರೆ, ಆದರೆ ಅವರು ಅಲ್ಲಿ 20% ಮಾತ್ರನೇ ಇದ್ದಾರೆ. ಮಿಕ್ಕದವರೆಲ್ಲ ಬಾಂಗ್ಲಾದೇಶ್, ಪಾಕಿಸ್ತಾನ್, ಇಂಡಿಯಾ, ವೆಸ್ಟರ್ನ್ ಕಂಟ್ರೀಸ್ಗೆ ಹೋಗಿದ್ದಾರೆ. ಪ್ರಪಂಚದಲ್ಲಿ ಪೊಲೀಸವ್ರಿಗೆ ಕೊಟ್ಟಿರುವಂಥ ಕಾಸ್ಟ್ಲಿಯೆಸ್ಟ್ ಕಾರ್ಸ್ ಯಾವ ದೇಶದಲ್ಲಿ ಇದೆಯಂತೆ, ಅದು ದುಬಾಯಲ್ಲಿ. ಆ ಒಂದು ದೇಶದಲ್ಲಿ ನೀವು ಬುಕಾಟಿ, ಬೆಂಟ್ಲಿ, ಫಾಸ್ಟೆಸ್ಟ್ ಕಾರ್ಸ್ನೆಲ್ಲ ಅವರು ಆ ಪೊಲೀಸವ್ರಿಗೆ ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ಅಲ್ಲಿರುವಂಥ ಕಳ್ಳರನ್ನ ಚೇಸ್ ಮಾಡಿ ಹಿಡಿಯೋದಕ್ಕೆ. GTA 5 ಯಾವ ರೀತಿ ಪೊಲೀಸ್ ಮತ್ತು ಕಳ್ಳರು ಚೇಸಿಂಗ್ ಮಾಡ್ಕೊತಾರೆ, ಅದೇ ರೀತಿಯೇ ದುಬಾಯಲ್ಲಿ ಕೂಡ ನಡೆಯುತ್ತೆ ಆಗಾಗ. ಅದನ್ನು ನೀವು ನೋಡಿದ್ರೆ ತುಂಬಾ ರಿಯಲ್ಲಾಗಿ ಅದೇ ರೀತಿ ತುಂಬಾ ಚೆನ್ನಾಗಿರುತ್ತೆ. ದುಬಾಯಲ್ಲಿ ಅತಿ ದೊಡ್ಡ ಬಿಲ್ಡಿಂಗ್ ಹೊಂದಿದೆ, ಅದೇ ಬುರ್ಜ್ ಖಲೀಫಾ. ಆ ಒಂದು ಬಿಲ್ಡಿಂಗ್ನ ಆ ಒಂದು ದೇಶದಲ್ಲಿ 40 ಕಿಲೋಮೀಟರ್ ದೂರದಿಂದ ಎಲ್ಲೆಯಿಂದ ನೋಡಿದನೋ ಆ ಒಂದು ಬಿಲ್ಡಿಂಗ್ ಕಾಣಿಸುತ್ತಂತೆ. ದುಬಾಯಲ್ಲಿ ಮನುಷ್ಯರೇ ತಯಾರು ಮಾಡಿರುವಂಥ ಒಂದು ದೊಡ್ಡ ಗಲ್ಫ್ ಕೋರ್ಟ್ ಇದೆ. ಆ ಒಂದು ಪ್ಲೇಸಲ್ಲಿ ಚಿಕ್ಕದಂಗೆ ಒಂದು ಬಾವಿ ಥರ ಮಾಡಿ ಅದರಲ್ಲಿ ನೀರನ್ನ ಸ್ಟೋರ್ ಮಾಡ್ತಾರೆ. ಅದನ್ನು ತುಂಬೋದಕ್ಕೆ ದಿನಾಗ್ಲೂ 40 ಲಕ್ಷ ಗ್ಯಾಲನ್ನಷ್ಟು ನೀರನ್ನ ಅವರು ಯೂಸ್ ಮಾಡ್ತಾರೆ. ಆದರೆ ಅಲ್ಲಿರುವಂಥ ನೀರಿನ ಬೆಲೆ ಮಾತ್ರ ತುಂಬಾ ಜಾಸ್ತಿ. ಇಂಡಿಯಾದಲ್ಲಿ ನಾವು ಪೆಟ್ರೋಲ್ ಯಾವ ರೀತಿ ದುಡ್ಡು ಕೊಟ್ಟು ತೊಗೊತಿರೋ ಅದೇ ರೀತಿ ಅವರು ನೀರನ್ನ ದುಡ್ಡು ಕೊಟ್ಟು ತೊಗೊತಾರೆ. ನಾವು ಯಾವ ರೀತಿ ATM ಹೋಗಿ ದುಡ್ಡನ್ನ ತೊಗೊತಿರೋ ಆ ಒಂದು ದೇಶದಲ್ಲಿ ಅದೇ ರೀತಿ ಅಲ್ಲಿರುವಂಥ ATMಗಳಲ್ಲಿ ಗೋಲ್ಡ್ ಬಿಸ್ಕೆಟ್ನ ತೊಗೊಬೋದು. ನಾವು ಯಾವ ರೀತಿ ಮನೆಯಲ್ಲಿ ನಾಯಿ ಅದೇ ಥರ ಬೆಕ್ಕನ್ನ ಸಾಕೊತಿರೋ ಆ ದೇಶದಲ್ಲಿರುವಂಥ ತುಂಬಾ ದುಡ್ಡಿರೋರು ಹುಲಿ, ಸಿಂಹ, ಚಿರತೆ ಆ ರೀತಿಯಾಗಿರುವಂಥ ಒಂದು ಪ್ರಾಣಿಗಳನ್ನ ಅವರು ಮನೆಯಲ್ಲಿ ಸಾಕೊತಾರೆ. ದುಬಾಯ್ ಇನ್ನೂ ಒಂದಕ್ಕೂ ತುಂಬಾ ಫೇಮಸ್, ಅದೇ ಶಾಪಿಂಗ್ಗೆ. ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಸ್ ಇದೆ. ಅವರು ಎಕ್ಸ್ಪೋರ್ಟ್ ಮಾಡೋದು ತುಂಬಾ ಪೆಟ್ರೋಲ್. ಅದೇ ರೀತಿ ಅವರ ಒಂದು ಇನ್ಕಮ್ ಜಾಸ್ತಿ ಏನರಿಂದ ಬರುತ್ತೆ ಅಂದರೆ ಅದು ರಿಯಲ್ ಎಸ್ಟೇಟಿಂದ, ಟೂರಿಸಮಿಂದನೇ ಅರ್ಧ ಇನ್ಕಮ್ ಅವ್ರಿಗೆ ಬರುತ್ತೆ. ದುಬಾಯ್ ತುಂಬಾ ಬಿಸಿಲು ಜಾಸ್ತಿ, ಅದಕ್ಕೆ ಅಲ್ಲಿರುವಂಥ ಬಸ್ ಸ್ಟಾಪ್ ಆಗಿರ್ಬೋದು, ಬಸ್ಸಸ್ ಆಗಿರ್ಬೋದು, ಎಲ್ಲೇ ನೀವು ನೋಡಿದ್ರು ಅಲ್ಲಿ ತುಂಬಾ ACನ ಯೂಸ್ ಮಾಡ್ತಾರೆ. ಅವರ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಬಂದು ಅರಬ್, ಅದೇ ರೀತಿ ಅವರು ತುಂಬಾ ಇಂಗ್ಲೀಷ್ ಕೂಡ ಮಾತಾಡ್ತಾರೆ. ಆ ಒಂದು ಸಿಟಿನ ನೀವು ಕಂಪ್ಲೀಟಾಗಿ ನೋಡಬೇಕಂದ್ರೆ ಇರುವಂಥ ಒಂದು ಬುರ್ಜ್ ಖಲೀಫಾ ಆ ಒಂದು ಬಿಲ್ಡಿಂಗ್ನ ಮೇಲೆ ಹತ್ತಿ ನೋಡಿದ್ರೆ ಇಡೀ ಸಿಟಿನೇ ಕಾಣಿಸುತ್ತಂತೆ. ನೀವು ಅಲ್ಲಿಗೆ ಹೋಗಬೇಕು ಅಂದರೆ ಒಂದು ವಾರ ಮುಂಚೆನೇ ಆ ಒಂದು ಟಿಕೆಟ್ಸ್ನ ನೀವು ಬುಕ್ ಮಾಡ್ಕೊಬೇಕು. ಪ್ರಪಂಚದಲ್ಲೇ ಬ್ಯುಸಿಯಾಗಿರುವಂಥ ಏರ್ಪೋರ್ಟ್ಸಲ್ಲಿ ದುಬಾಯಲ್ಲಿರುವಂಥ ಒಂದು ಏರ್ಪೋರ್ಟ್ ಕೂಡ ಇದೆ. ಅಲ್ಲಿ ಪಬ್ಲಿಕ್ಕಾಗಿ ಕಿಸ್ ಮಾಡಿಕೊಂಡ್ರೆ ತುಂಬಾ ಅಪರಾಧ. ದುಬಾಯಲ್ಲಿ ಇನ್ನೂ ಒಂದು ರೂಲ್ ಇದೆ, ಅದು ಏನಂದರೆ ಅಲ್ಲಿ ನೀವು ಎಲ್ಲಂದರೆ ಅಲ್ಲಿ ಕುಡಿಯೋಂಗಿಲ್ಲ, ಅದೇ ಥರ ಅಲ್ಲಿ ನಿಮಗೆ ಎಲ್ಲಂದರೆ ಅಲ್ಲಿ ಡ್ರಿಂಕ್ಸ್ ಕೂಡ ಸಿಗೋಲ್ಲ. ಪರ್ಮಿಟ್ ಇರುವಂಥ ಒಂದು ಬಾರ್, ಅದೇ ರೀತಿ ನೀವು ಎಲ್ಲಂದರೆ ಅಲ್ಲಿ ಕುಡಿದ್ಬಿಟ್ಟು ಬೀಳೋಂಗಿಲ್ಲ, ಮನೆಯಲ್ಲಿ ಎತ್ಕೊಂಡೋಗಿ ಮನೆಯಲ್ಲೇ ಕುಡಿಬೇಕು. ಇಲ್ಲಾಂದರೆ ಅವರು ಕೊಟ್ಟಿರುವಂಥ ಪರ್ಮಿಷನ್ ಇರುವಂಥ ಜಾಗದಲ್ಲಿ ಮಾತ್ರ ನೀವು ಕುಡಿಬೇಕು. ಇದನ್ನು ನೀವು ಅಲ್ಲಿಗೆ ಹೋದಾಗ ಫಾಲೋ ಮಾಡಿಲ್ಲ ಅಂತ ಅವರು ತುಂಬಾ ಸ್ಟ್ರಿಕ್ಟ್ ಆ್ಯಕ್ಷನ್ನ ತೊಗೊತಾರಂತೆ. ಅಲ್ಲಿಗೆ ಹೋಗುವಂಥ ಟೂರಿಸ್ಟ್ ಯಾರ್ಯಾರು ಇರ್ತಾರೋ ಅವ್ರಿಗೆ ಈ ಒಂದು ರೂಲ್ಸ್ನ ಹೇಳೋದಕ್ಕೆ ಅವರು ಸಪ್ರೇಟ್ ಆಗಿರುವಂಥ ಒಂದು ಪೊಲೀಸವ್ರನ್ನೇ ಇಕ್ಕಿರ್ತಾರಂತೆ. ಅವ್ರಿಗೆ ಈ ಒಂದು ರೂಲ್ಸ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅದೇ ರೀತಿ ಇರ್ರಿ ಅಂತ ಅವರು ಹೇಳ್ತಾರಂತೆ. ದುಬಾಯಲ್ಲಿ ಒಂದೇ ಒಂದು ನದಿ ಕೂಡ ಇಲ್ಲ. ದುಬಾಯಲ್ಲಿ ಟ್ಯಾಕ್ಸಿಗೆ ತುಂಬಾ ವ್ಯಾಲ್ಯೂ ಜಾಸ್ತಿ, ಯಾಕೆಂದರೆ ಅಲ್ಲಿ ಟೂರಿಸಮ್ ಜಾಸ್ತಿ, ಅದಕ್ಕೆ ಟ್ಯಾಕ್ಸಿ ಡ್ರೈವರ್ಸ್ಗೆ ಅದೇ ರೀತಿ ಬೇರೆ ಬೇರೆ ಕೆಲಸದವ್ರಿಗೆ ಅಲ್ಲಿ ತುಂಬಾ ಬೆಲೆ ಜಾಸ್ತಿ. ಆದರೆ ಯಾರ್ಯಾರು ಆ ಒಂದು ದೇಶಕ್ಕೆ ಹೋಗ್ತಾರೋ ಅವರು ತುಂಬಾ ತೊಂದರೆ ಅನುಭವಿಸ್ತಾರಂತೆ. ಅಲ್ಲಿ ಅವ್ರಿಗೆ ಕರೆಕ್ಟಾಗಿರುವಂಥ ಒಂದು ಪ್ಲೇಸು, ಮಲ್ಕೊಳಕ್ಕೆ ಆಗಿರ್ಬೋದು, ಅದು ಯಾವುದೂ ಇರಲ್ವಂತೆ. ನೀವು ದುಬಾಯ್ಗೆ ಹೋಗ್ಬೇಕಂದ್ರೆ ಒಬ್ಬ ಡೀಲರ್ನ ಇಟ್ಕೊಂಡು ಹೋಗಬೇಕು, ಒಂದೊಬ್ಬ ಮೀಡಿಯೇಟರ್ನ ಇಟ್ಕೊಂಡು ಹೋಗಬೇಕು. ಒಬ್ಬ ಮೀಡಿಯೇಟರ್ ನಿಮಗೆ ಹೇಳುವಂಥ ಕೆಲಸನೇ ಬೇರೆ, ನಿನಗೆ ಅಲ್ಲಿಗೆ ಹೋಗಿದ ತಕ್ಷಣ ಆ ಕೆಲಸ ಕೊಡಿಸ್ತೀನಿ, ಈ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಆದರೆ ಅಲ್ಲಿಗೆ ಹೋದ್ಮೇಲೆ ನಿಮಗೆ ಆ ಒಂದು ಕೆಲಸ ಸಿಗಲ್ಲ, ಬೇರೆ ಯಾವುದೋ ಒಂದು ಕೆಲಸ ಹೇಳ್ತಾನೆ, ಅದನ್ನೇ ನೀವು ಮಾಡಬೇಕು. ಯಾಕೆಂದರೆ ಅವರು ನಿಮ್ಮ ಒಂದು ಪಾಸ್ಪೋರ್ಟ್ನ ಇಸ್ಕೊಂಡ್ಬಿಡ್ತಾರೆ. ಅಲ್ಲಿ ಅವರು ಏನು ಹೇಳ್ತಾರೋ ಅದನ್ನು ನಾವು ಹೇಳ್ಕೊಂಡು ಕೇಳಿಕೊಂಡು ಇರಬೇಕು. ದುಬಾಯಲ್ಲಿ ತುಂಬಾ ಕಾಸ್ಟ್ಲಿಯೆಸ್ಟ್ ಹೋಟಲ್ಸ್ ಇದೆ ಪ್ರಪಂಚದಲ್ಲೇ. ಯಾಕೆಂದರೆ ಆ ಒಂದು ಹೋಟಲ್ಸ್ನ ತುಂಬ ಗಂಟ ಗೋಲ್ಡ್ ಮತ್ತು ಗೋಲ್ಡ್ನ ತುಂಬಾ ಯೂಸ್ ಮಾಡ್ತಾರೆ, ಪ್ಲೇಟ್ಗೆ ಆಗಿರ್ಬೋದು, ಸ್ಪೂನ್ಸ್, ಅದನ್ನೆಲ್ಲ. ಅಲ್ಲಿ ದುಬಾಯಲ್ಲಿ ಇಂಟರ್ನೆಟ್ ಸರ್ವಿಸಸ್ ಎಲ್ಲನೂ ಗೌರ್ಮೆಂಟ್ ಕಂಟ್ರೋಲಲ್ಲೇ ಇರುತ್ತೆ. ಅದೇ ರೀತಿ ಗೌರ್ಮೆಂಟ್ ಏನು ಹೇಳುತ್ತೋ ಅದನ್ನೇ, ಇಂಟರ್ನೆಟ್ನ ಯಾವ ರೀತಿ ಕೊಡಬೇಕು ಅದನ್ನೆಲ್ಲ ಗೌರ್ಮೆಂಟೇ ಡಿಸೈಡ್ ಮಾಡುತ್ತೆ. ಗೇಮಿಂಗ್ ಸೆಂಟರ್ಸ್ ಆಗಿರ್ಬೋದು, ಇಂಟರ್ನೆಟ್ ಬ್ರೌಸಿಂಗ್ ಸೆಂಟರ್ಸ್ ಆಗಿರ್ಬೋದು, ಅದರೆಲ್ಲ ಗೌರ್ಮೆಂಟ್ನ ಒಂದು ಕಂಟ್ರೋಲಲ್ಲೇ ಇರುತ್ತೆ. ಅದೇ ರೀತಿ ದುಬಾಯಲ್ಲಿ ಕ್ರಿಕೆಟ್ ಮತ್ತು ಫುಟ್ಬಾಲ್ ತುಂಬಾ ಫೇಮಸ್.
ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನೀವು ಯಾವುದಾನ ಒಂದು ಟಾಪಿಕ್ ಬಗ್ಗೆ ತಿಳ್ಕೊಬೇಕಂದ್ರೆ ಆ ಒಂದು ಟಾಪಿಕ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಒಂದು ಟಾಪಿಕ್ ಬಗ್ಗೆ ನಾನೊಂದು ವಿಡಿಯೋ ಮಾಡೇ ಮಾಡ್ತೀನಿ. ಫ್ರೆಂಡ್ಸ್, ನಾನು ಮಾಡಿರೋ ವಿಡಿಯೋ ನಿಮ್ಗೆ ಏನಾನ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಫೇಸ್ಬುಕ್, ಟ್ವಿಟ್ಟರಲ್ಲಿ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.